P1174 ಇಪ್ಪತ್ತು ವರ್ಷದ ಮಹಿಳೆ ಮಹಾರಾಷ್ಟ್ರಕ್ಕೆ ಅಲ್ಲಿ ಕೆಲಸಕ್ಕೆ ಹೋಗಿದ್ರು. ಸೊ ಅವರು ದಿನಾಂಕ 15/5/20 ನಮ್ಮ ಕೊಪ್ಪಳ ಜಿಲ್ಲೆಗೆ ಬಂದಾಗ ಅವ್ರದ್ದು ಸಾಬ್ ನಾವು ತೆಗಿಸಿಕಳಿಸಿ 15ನೇ ತಾರೀಕಿಗೆ ನಮ್ಮ ಪಾಸಿಟಿವ್ ಕೋವಿಡ್ ಪಾಸಿಟಿವ್ ಬಂದಿರೋದ್ರಿಂದ ಅವ್ರ ಬಂದ್ವಿ. ಅದೇ ಥರ P1175 25 ವರ್ಷದ ಯುವಕ ತಮಿಳ್ನಾಡಲ್ಲಿ ಕೆಲಸಕ್ಕೆ ಹೋಗಿದ್ರು, ಅವ್ರದ್ದು ಕ್ವಾರಂಟೈನಲ್ಲಿ 15ನೇ ತಾರೀಕು ನಾವು ಸ್ಯಾಂಪಲ್ ತೆಗೆದ್ವಿ, ಸಾಬ್ ಅದು ಪಾಸಿಟಿವ್ ಬಂದಿರೋದ್ರಿಂದ 15ನೇ ತಾರೀಕಿಗೆ ನಾವು ಶಿಫ್ಟ್ ಮಾಡಿ ಇಲ್ಲಿವರೆಗೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ 14 ದಿವಸ. ಮತ್ತು ಅವರು ಸ್ಯಾಂಪಲನ್ನು ನಿನ್ನೆ ನಾವು ಮರು ಚೆಕ್ಕಿಗೆ ಕಳಿಸಿದಾಗ ನೆಗೆಟಿವ್ ಬಂದಿದೆ. ಸೊ ಅವರಿಬ್ಬರೂ ನಾವು ಇವತ್ತು ನಾವು ಡಿಸ್ಚಾರ್ಜ್ ಮಾಡಿ ಎಷ್ಟು ದಿನದ ಕ್ವಾರಂಟೈನ್ ಸರ್ ಅವರಿಗೆ ಅಲ್ಲಿ ಕ್ವಾರಂಟೈನಲ್ಲಿ 3 ದಿವಸಕ್ಕೆ ಅವ್ರದ್ದು ಸ್ಯಾಂಪಲ್ ಪಾಸಿಟಿವ್ ಬಂತು. ಇಲ್ಲಿ ನಮ್ಮಲ್ಲಿ ಬಂದು 18/5/20 ಬಂದಿದ್ದಾರೆ. 18/5 ಬಂದಿದ್ದಾರೆ. ಇನ್ನೂ ಎಷ್ಟು ಜನ ಇದ್ದಾರೆ ಸರ್ ಈಗ ಕ್ವಾರಂಟೈನ್? ಈಗ ನಮ್ಮಲ್ಲಿ ಕ್ವಾರಂಟೈನಲ್ಲಿ ಎಷ್ಟಿದ್ದಾರೆ ಅದು ಅಲ್ಲಿ ಲೆಕ್ಕಿದೆ. ನಮ್ಮಲ್ಲಿ ಇನ್ನು ಪಾಸಿಟಿವ್ ಕೇಸಸ್ ಇನ್ನು 2 ಇವೆ. ಸೊ ಅದನ್ನು ನೆಕ್ಸ್ಟು ಇನ್ನು 3 ದಿವಸ ಬಿಟ್ಟು ಇನ್ನೊಬ್ಬರದು ನಾವು ಸ್ಯಾಂಪಲ್ ಕಳಿಸಿ ನೆಗೆಟಿವ್ ಅಂತಂದರೆ ಅದನ್ನು ಡಿಸ್ಚಾರ್ಜ್ ಮಾಡ್ತೇವೆ. ಇನ್ನೊಬ್ಬರದು ಇನ್ನೊಂದು 7 ಡೇಸ್ ಆಗಬೇಕು. ಸೊ ಆದ ನಂತರ ನಾವು ಸ್ಯಾಂಪಲ್ಲು 3 ದಿವಸ ಸಿಂಪ್ಟಮೆಟಿಕ್ ಇದ್ದಾದ ನಂತರ ಅವ್ರ ಸ್ಯಾಂಪಲ್ ನಾವು ಕಳಿಸಿದ್ರೆ ನೆಗೆಟಿವ್ ಬಂದರೆ ಕಳಿಸ್ಬೇಕು ಅಂತೇಳಿ ಗೈಡ್ಲೈನ್ಸ್ ಇರೋದ್ರಿಂದ ನಾವು ಕಳಿಸಿದ್ರೆ ಮತ್ತೆ ಮನೆಯಲ್ಲೇ ಅವರು 7 ದಿವಸ ಹೋಮ್ ಕ್ವಾರಂಟೈನ್ ಆಗಿರಬೇಕಷ್ಟು. ಅದ್ರ ಬಗ್ಗೆ ಮಾನಿಟರ್ ಮಾಡ್ತೀರಾ? ಹಾಂ, ಅದ್ರ ಬಗ್ಗೆ ಅಲ್ಲಿ ನಾವು ಇನ್ಫಾರ್ಮೇಶನ್ ಕೊಟ್ಟಿರ್ತೀವಲ್ಲ ಫೀಲ್ಡಲ್ಲಿ ಅವ್ರು ಮಾನಿಟರ್ ಮಾಡ್ತೀವಿ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.